ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್, ನನ್ನ ಜೊತೆ ಇದ್ದಾರೆ ಅರುಣ ಬಡಿಗೇನ್. ಮುಂದಿನ ಒಂದು ಗಂಟೆಗಳ ಕಾಲದಲ್ಲಿ ಬಿಗ್ ಬುಲೆಟಿನ್ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ಕ್ಷಣದ ಟಾಪ್ ಸ್ಟೋರೀಸ್. ತಲೆ ಹೋದ್ರೂ ಪರವಾಗಿಲ್ಲ, 1800 ಕೋಟಿಯ ಸ್ಟೀಲ್ ಬ್ರಿಡ್ಜ್ ಕಟ್ಟೇ ಕಟ್ತಾರಂತೆ ಸಚಿವ ಜಾರ್ಜ್. ನಾಳೆ ರಾಜ್ಯಪಾಲರಿಗೆ ಸಂಘಟನೆಗಳಿಂದ ದೂರು. ಮಾಧ್ಯಮಗಳು ಕೆಲ ವಿಚಾರವನ್ನ ದೊಡ್ಡದು ಮಾಡಿದ್ವು. ಗೃಹ ಸಚಿವರಿಂದ ಗಂಭೀರ ಆರೋಪ. ಪೊಲೀಸರ ಆತ್ಮಹತ್ಯೆಗೆ ಮಾಧ್ಯಮ ಕಾರಣ ಅಂತಾರೆ ಮೀರಾ ಸಕ್ಸೇನಾ. ರುದ್ರೇಶ್ ಹಂತಕರ ಫೋಟೋ ಲೀಕ್, ಬಿಜೆಪಿಯಿಂದ ಶುರುವಾಗಿದೆ ಸಾಂತ್ವನ ರಾಜಕೀಯ. ಬೆಂಗಳೂರಿನ 150 ಕಡೆ ಹೋರಾಟ. ಹನಿ ಟ್ರ್ಯಾಪ್ ವಿವಾದದಲ್ಲಿ ವರುಣ್ ಗಾಂಧಿ, ಶಸ್ತ್ರಾಸ್ತ್ರ ದಲ್ಲಾಳಿಯ ಭಂಟನಿಂದ ಪ್ರಧಾನಿಗೆ ಸಾಕ್ಷ್ಯ. ಅತ್ಯ ಬಿಜೆಪಿ ಸೇರಿಕೊಂಡ್ರು ರೀಟಾ ಬಹುಗುಣ ಜೋಶಿ. ಬಿಕಾಂ ಓದಿದ್ರು ಯಾವ ಎಂಜಿನಿಯರಿಂಗೂ ಕಮ್ಮಿ ಇಲ್ಲ. ವಿಶೇಷ ಸೈಕಲ್ ಸ್ಕೂಟರ್ಗಳ ನಿರ್ಮಾತೃ ದಾವಣಗೆರೆಯ ಯೂನಿಫ್, ನಮ್ಮ ಪಬ್ಲಿಕ್ ಹೀರೋ. ಮೊದಲನೆಯದಾಗಿ ಕಾವೇರಿಯನ್ನು ಕೈಯೆತ್ತಿಕೊಂಡು ನೋಡಿದ್ರೆ ಆತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ. ಯಥಾಸ್ಥಿತಿ, ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ, ಆದರೆ ಅಲ್ಲ, ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವರು ಮಾಡಿದಂತಹ ಪ್ರಶ್ನೆಗಳೇನು. ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ. ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.